ರಾಜ್ಯದಲ್ಲಿ ದೊಡ್ಡ ಮಹಾಮಾರಿ, ರಾಜ್ಯದಲ್ಲಿ ದೊಡ್ಡ ರೋಗ, ಚಿಕ್ಕ ಮಗಳೂರಿನಲ್ಲಿ ಹರಡುತ್ತಿರುವ ಮಹಾಮಾರಿ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಒಂದು ಮಹಾಮಾರಿ ಹರಡ್ತಾ ಇದೆ. ಯಾವುದ ಮಹಾಮಾರಿ? ಬರಗಾಲದಿಂದ ತತ್ತರಿಸಿದಂತಹ ಜಿಲ್ಲೆಯ ಜನತೆಗೆ ಇನ್ನೊಂದು ಸಂಕಷ್ಟ ಎದುರಾಗ್ತಾ ಇದೆ. ಏನಾ ಸಂಕಷ್ಟ? ಯಾವುದದು ನ್ಯೂಸು? ಈ ಒಂದು ಪುಟ್ಟ ಸುದ್ದಿಯಲ್ಲಿ ನೋಡ್ಕೊಂಬರೋಣ, ಬನ್ನಿ. ಕಾಫಿನಾಡು ಚಿಕ್ಕಮಗಳೂರಲ್ಲಿ ಕಳೆದೊಂದು ದಶಕದಿಂದ ಹಿಂದೆಂದೂ ಕಾಣದ ರೀತಿಯಲ್ಲಿ ಡೆಂಗ್ಯೂ ಮಹಾಮಾರಿ ತಾಂಡವವಾಡ್ತಾ ಇದೆ. ಪ್ರತಿನಿತ್ಯ ಜಿಲ್ಲೆಯಾದ್ಯಂತ 5-6 ಪ್ರಕರಣಗಳು ದಾಖಲವಾಗುತ್ತಿದೆ. ಸದ್ಯಕ್ಕೆ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ 300 ಗಡಿ ದಾಟಿದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ 300 ಗಡಿ ದಾಟಿದೆ. ಬರದಿಂದ ಕಂಗೆಟ್ಟಿದ್ದ ಜಿಲ್ಲೆಯ ಸದ್ಯಕ್ಕೆ ಉತ್ತಮ ಮಳೆಯಾಗ್ತಾ ಇದೆ. ಈ ಮಧ್ಯೆ ಡೆಂಗ್ಯೂ ಪ್ರಕರಣಗಳ ರುದ್ರ ನರ್ತನ ಕೂಡ ದಿನದಿಂದ ದಿನಕ್ಕೆ ಜಿಲ್ಲೆಯನ್ನು ಕಾಡ್ತಾ ಇದೆ. ಚಿಕ್ಕಮಗಳೂರು ತಾಲೂಕು 1 250 ಪ್ರಕರಣಗಳು ದಾಖಲಾಗಿವೆ ಮತ್ತು ಜಿಲ್ಲಾದ್ಯಂತ 350 ಡೆಂಗ್ಯೂ ಪ್ರಕರಣಗಳು ದಾಖಲಾಗಿವೆ. ಕಳೆದ 2 ತಿಂಗಳಲ್ಲಿ ಹೆಚ್ಚು ಪ್ರಕರಣಗಳು ಪತ್ತೆಯಾಗಿವೆ ಎಂಬ ಮಾತು ಕೂಡ ಕೇಳ್ಬರ್ತಾ ಇದೆ. ಜ್ವರ ಕಾಣಿಸಿಕೊಂಡರೆ ಸಾಕು ಡೆಂಗ್ಯೂ ಕನ್ಫರ್ಮ್ ಅನ್ನುವ ರೀತಿಯ ಸ್ಥಿತಿ ಈ ಜಿಲ್ಲೆಗೆ ಬಂದಿದೆ. ಆದರೆ ಅದೃಷ್ಟವಶ ಈವರೆಗೂ ಯಾವುದೇ ಸಾವು ಸಂಭವಿಸಿಲ್ಲ. ಜ್ವರ ಕಾಣಿಸಿಕೊಂಡರೆ ಮನೆಯಲ್ಲಿ ಔಷಧಿ ತೆಗೆದುಕೊಳ್ಳುವುದನ್ನು ಬಿಟ್ಟು ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯಿರಿ ಎಂದು ಆರೋಗ್ಯ ಇಲಾಖೆ ಈ ಒಂದು ಜಿಲ್ಲೆಯ ಜನತೆಗೆ ಮನವಿಯನ್ನು ಮಾಡ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಆರೋಗ್ಯ ಇಲಾಖೆ ಕೂಡ ತನ್ನ ಕೆಲಸ ಚೌಕಬದ್ಧವಾಗಿ ಮಾಡ್ತಾ ಇದೆ. ಹೌದು, ಇದು ಮಾಡಲೇಬೇಕು. ನಿಮಗೆ ಸ್ವಲ್ಪ ಜ್ವರ ನೆಗಡಿ ಹಾಗೆ ಹೀಗೆ ಏನಾದರೂ ಒಂದು ಸ್ವಲ್ಪ ಕಂಡು ಬಂದರೆ, ಚಿಕ್ಕಮಗಳೂರು ಜನತೆ ಅದರಲ್ಲೂ ಕೂಡ ಹೋಲ್ ಓವರ್ ಕರ್ನಾಟಕಕ್ಕೆ ಹೇಳ್ತಾ ಇದ್ದೀವಿ, ನಿಮಗೆ ಒಂದು ಸ್ವಲ್ಪ ಜ್ವರ ಕೆಮ್ಮು ನೆಗಡಿ ಏನಾದರೂ ಬಂದರೆ, ಮಳೆಗಾಲ, ಹಳೆ ನೀರು ಹೋಗಿ ಹೊಸ ನೀರು ಬರ್ತಾ ಇರುತ್ತೆ. ಸೊ ಈ ಟೈಮಲ್ಲಿ ರೋಗ ರುಜಿನಗಳು ಹರಡೋದು ತುಂಬ ಸಾಮಾನ್ಯ. ಸೊ ಅದಕ್ಕೇ ಯಾರಿಗಾದರೂ ಒಂದು ಸ್ವಲ್ಪ ಆರಾಮ ಇಲ್ಲ ಅಂದರೆ ಜ್ವರ ಬಂತು, ನೆಗಡಿ ಬಂತು, ಏನೋ ಬಂತು, ಸೊ ನೀವು ಹೋಗಿ ಆಸ್ಪತ್ರೆಗೆ ದಾಖಲಾಗಿ ನಿಮ್ಮ ಚಿಕಿತ್ಸೆಯನ್ನು ಪಡ್ಕೊಳ್ಳಿ.